ಓಂ ಶಾಂತಿ. ಇಂದಿನ ಮುರುಳಿಯ ದಿನಾಂಕ 3/6/2023. ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಹೇಗೆ ತಂದೆ ಎಲ್ಲರಿಗೂ ಸುಖವನ್ನು ಕೊಡ್ತಾರೆ ಹಾಗೆ ನೀವು ಕೂಡ ಹೂಗಳಾಗಿ ಎಲ್ಲರಿಗೂ ಸುಖವನ್ನು ಕೊಡಿ. ಯಾರಿಗೂ ಮುಳ್ಳುಗಳನ್ನು ಚುಚ್ಚಬಾರ್ದು, ಸದಾ ಹರ್ಷಿತರಾಗಿರಿ. ಪ್ರಶ್ನೆ: ತಂದೆ ಯಾವಾಗ ಮಕ್ಕಳ ಜೊತೆ ಮಿಲನ ಮಾಡ್ತಾರೆ ಆಗ ತಂದೆ ಯಾವ ಒಂದು ಮಾತನ್ನು ಯಾವ ಮಧುರ ಶಬ್ದಗಳಲ್ಲಿ ಕೇಳ್ತಾರೆ? ಉತ್ತರ: ಮಧುರಾತಿ ಮಧುರ ಅಗಲಿ ಸಿಕ್ಕಿದ ಮಕ್ಕಳೇ, ಖುಷಿಯ ಮೋಜಿನಲ್ಲಿ ಇದ್ದೀರಾ? ಈ ಪ್ರೀತಿಯ ಮಾತನ್ನು ಶಿವಬಾಬುರವರ ಮುಖದಿಂದ ಕೇಳಿದಾಗ ಚೆನ್ನಾಗಿರುತ್ತೆ. ಪ್ರೀತಿಯಿಂದ ಶಿವಬಾಬ ಕೇಳ್ತಾರೆ, ಮಕ್ಕಳೇ ಸದಾ ಖುಷಿಯಲ್ಲಿ ಇದ್ದೀರಾ? ಯಾಕೆಂದರೆ ಮಕ್ಕಳು ದೂರ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ, ಆದ್ದರಿಂದ ತಂದೆ ಕೇಳ್ತಾರೆ, ಮಕ್ಕಳೇ ಮಾಯಾಜೀತರು ಆಗಿದ್ದೀರಾ? ಸದಾ ಸಮರ್ಥ ಮಾಲೀಕನ ನೆನಪು ಇರುತ್ತಾ? ಖುಷಿಯಾಗಿ ಇದ್ದೀರಾ? ಗೀತೆಯಾಗಿದೆ ಮಾತೆ ಓ ಮಾತೆ. ಓಂ ಶಾಂತಿ. ಶಿವ ಭಗವಾನುವಾಚ. ಈಗ ಶಿವ ಅನ್ನೋದು ಶರೀರದ ಹೆಸರಂತೂ ಅಲ್ಲ, ಬ್ರಹ್ಮನಿಗೆ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶಿವ ಭಗವಾನುವಾಚ ಅಂತ ಬ್ರಹ್ಮ ತಂದೆಗೆ ಹೇಳ್ತಾರೆ. ಬ್ರಹ್ಮನ ತಂದೆ ಶಿವ ಆಗಿದ್ದಾರೆ. ರಚಯಿತ ತಂದೆ ಅವಶ್ಯವಾಗಿ ಸರ್ವಶ್ರೇಷ್ಠ ಮೂಲ ವತನ ವಾಸಿಯಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರಿಗೆ ಸರ್ವಶ್ರೇಷ್ಠರು ಅಂತ ಹೇಳೋದಿಲ್ಲ. ಒಬ್ಬ ತಂದೆಯೇ ರಚಯಿತ ಸರ್ವಶ್ರೇಷ್ಠ ಆಗಿದ್ದಾರೆ. ಸರ್ವಶ್ರೇಷ್ಠ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ದೇವೆ ಅನ್ನೋದು ನಿಮಗೆ ಗೊತ್ತಿದೆ. ಈ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಈಗ ತಂದೆ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಅಂದಾಗ ತಂದೆ ತಾಯಿಯೂ ಕೂಡ ಬೇಕು. ತ್ವಮೇವ ಮಾತಶ್ಚ ಪಿತ ಅಂತ ಗಾಯನ ಮಾಡಲಾಗತ್ತೆ. ಈಗ ಶಿವಬಾಬರವರು ಸ್ವಯಂ ಈ ಶರೀರದಲ್ಲಿ ಬಂದು ಮುಖವಂಶಾವಳಿಗಳನ್ನು ರಚನೆ ಮಾಡ್ತಾರೆ. ಮುಖವಂಶಾವಳಿಯನ್ನು ತಾಯಿ ಇಲ್ಲದೆ ರಚನೆ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ ಅಂದಾಗ ಇವರು ಬ್ರಹ್ಮ ತಾಯಿಯಾಗಿದ್ದಾರೆ. ಆದರೆ ಈ ಮಾತೆ ಅಂದರೆ ಬ್ರಹ್ಮ ಬಾಬರವರು ಪಾಲನೆ ಕೊಡಲಿಕ್ಕೆ ಆಗೋದಿಲ್ಲ. ಇವರು ತಂದೆಯ ರೂಪದಲ್ಲಿದ್ದಾರೆ, ತಾಯಿಯ ರೂಪ ಬೇಕು ಅಲ್ವಾ? ಇದು ಬಹಳ ಗುಹ್ಯವಾದ ರಮಣೀಕವಾದ ತಿಳ್ಕೊಳ್ಳೋ ಮಾತುಗಳು. ನಾವು ಬ್ರಹ್ಮನ ಮುಖವಂಶಾವಳಿ ಆಗಿದ್ದೇವೆ ಅನ್ನೋದು ನೀವು ಮಕ್ಕಳಿಗೆ ಗೊತ್ತಿದೆ. ಇವರನ್ನು ದತ್ತು ಮಾಡಿಕೊಳ್ತಾರೆ, ಕುಖವಂಶಾವಳಿಯನ್ನು ದತ್ತು ಮಾಡಿಕೊಳ್ಳೋದಿಲ್ಲ. ಮುಖದಿಂದ ನೀವು ನನ್ನ ಮಕ್ಕಳಾಗಿದ್ದೀರಾ ಅಂತ ಹೇಳ್ತಾರೆ, ಅವರಿಗೆ ಮುಖವಂಶಾವಳಿ ಅಂತ ಹೇಳಲಾಗತ್ತೆ. ಹೇಗೆ ಸನ್ಯಾಸಿಗಳಿದ್ರೆ ನೀವು ನಮ್ಮ ಗುರುಗಳು ಅಂತ ಹೇಳ್ತಾರೆ, ಹಾಗೆಯೇ ನೀವು ನಮ್ಮ ಶಿಷ್ಯರಾಗಿದ್ದೀರಾ ಅಂತನೂ ಕೂಡ ಹೇಳ್ತಾರೆ. ಅಂದಾಗ ಮುಖದ ಅನುಯಾಯಿಗಳಾದರೂ ಅಲ್ವಾ, ಮುಖದಿಂದ ಜನ್ಮ ಆಯಿತು ಅಂತ ಹೇಳಲಾಗತ್ತೆ. ಕುಖವಂಶಾವಳಿಗಳಿಗೆ ಈ ರೀತಿ ಹೇಳೋದಿಲ್ಲ. ಈಗ ತಂದೆ ಕೇಳ್ತಾರೆ, ಶಂಕರಾಚಾರ್ಯರ ತಂದೆ ಯಾರು, ಯಾರಿಂದ ಜನ್ಮವನ್ನು ಪಡ್ಕೊಳ್ತಾರೆ ಅವರಿಗೆ ತಂದೆ ಅಂತ ಹೇಳ್ತಾರಾ? ಇಲ್ಲ, ಶಂಕರಾಚಾರ್ಯರ ತಂದೆ ಪರಂಪಿತ ಪರಮಾತ್ಮ ಆದರು. ಶಂಕರಾಚಾರ್ಯರ ಹೊಸ ಆತ್ಮ ಬಂದು ಪ್ರವೇಶ ಮಾಡತ್ತೆ, ಧರ್ಮ ಸ್ಥಾಪನೆ ಮಾಡತ್ತೆ. ಹೇಗೆ ಪರಂಪಿತ ಪರಮಾತ್ಮ ಇವರಲ್ಲಿ ಪ್ರವೇಶ ಮಾಡ್ತಾರೆ ಹಾಗೆಯೇ ಶಂಕರಾಚಾರ್ಯರಲ್ಲಿ ಪರಮಧಾಮದಿಂದ ಹೊಸ ಆತ್ಮ ಬಂದು ಪ್ರವೇಶ ಮಾಡಿ ಮುಖವಂಶಾವಳಿಗಳನ್ನು ರಚನೆ ಮಾಡತ್ತೆ. ನಂತರ ಅದೇ ಮುಖವಂಶಾವಳಿ ನಡೆಯತ್ತೆ, ಅವರ ಮುಖೇನ ಧರ್ಮ ಸ್ಥಾಪನೆ ಆಗತ್ತೆ, ಬ್ರಹ್ಮನ ಮುಖೇನ ಬ್ರಾಹ್ಮಣ ಧರ್ಮದ ಸ್ಥಾಪನೆ ಆಗತ್ತೆ. ತಂದೆ ಪ್ರತಿಯೊಂದು ಮಾತುಗಳನ್ನು ತಿಳಿಸ್ಕೊಡ್ತಾರೆ. ಆತ್ಮರೆಲ್ಲರೂ ಕೂಡ ನನ್ನ ಮುಖವಂಶಾವಳಿಗಳಾಗಿದ್ದಾರೆ ಅನ್ನೋದಂತೂ ಹೇಳೋದಿಲ್ಲ. ಶಿವಬಾಬರವರು ಬರ್ತಾರೆ, ಬಂದು ಪ್ರಜಾಪಿತ ಬ್ರಹ್ಮಾರವರ ಮುಖೇನ ರಚನೆಯನ್ನು ರಚಿಸ್ತಾರೆ. ನೀವು ನನ್ನವರಾಗಿದ್ದೀರಿ ಅನ್ನೋದನ್ನು ಇವರ ಮುಖದ ಮುಖೇನ ಶಿವಬಾಬರವರು ಹೇಳ್ತಾರೆ. ಬಾಬಾ ತಾವು ನನ್ನವರಾಗಿದ್ದೀರಾ ಅಂತ ಮಕ್ಕಳು ಕೂಡ ಹೇಳ್ತಾರೆ. ಬ್ರಹ್ಮನ ಮೂಲಕ ನೀವು ಮಕ್ಕಳಾಗಿದ್ದೀರಾ. ಮಕ್ಕಳು ಸಂಕಲ್ಪವನ್ನು ಮಾಡಿ, ನಿಮಗೆ ಆಸ್ತಿ ನನ್ನಿಂದ ಸಿಗಬೇಕು, ಬ್ರಹ್ಮನಿಂದ ಅಂತೂ ಸಿಗೋದಿಲ್ಲ ಅನ್ನೋದನ್ನು ಶಿವಬಾಬಾ ತಿಳಿಸ್ತಾರೆ. ಅವರಿಂದ ಅಂತೂ ಆಸ್ತಿ ಸಿಗೋದಿಲ್ಲ, ಸ್ವರ್ಗದ ರಾಜಧಾನಿಯ ಆಸ್ತಿ ನನ್ನಿಂದಲೇ ಸಿಗತ್ತೆ. ಸ್ವರ್ಗದ ರಚಯಿತ ಅಂತೂ ನಾನಾಗಿದ್ದೇನೆ. ನನ್ನನ್ನು ಸ್ವರ್ಗದ ರಚಯಿತ ಅಂತ ಹೇಳ್ತಾರೆ. ಪ್ರಜಾಪಿತ ಬ್ರಹ್ಮನಿಗೆ ರಚಯಿತ ಅಂತ ಹೇಳೋದಿಲ್ಲ, ಮಾಸ್ಟರ್ ರಚಯಿತ ಅಂತ ಹೇಳ್ತಾರೆ ಅಂದಾಗ ತಂದೆ ಏನನ್ನು ರಚನೆ ಮಾಡ್ತಾರೆ? ಸ್ವರ್ಗದ ರಚನೆಯನ್ನು ಮಾಡ್ತಾರೆ. ಯಾರ ಮೂಲಕ ಮಾಡ್ತಾರೆ? ಮುಖ್ಯವಾಗಿ ಒಬ್ಬ ಮಗು ಬ್ರಹ್ಮ ಆಗಿದ್ದಾರೆ, ನಂತರ ಅವರ ಮೊಮ್ಮಕ್ಕಳಾಗಿದ್ದಾರೆ. ಒಬ್ಬರು ಆತ್ಮಿಕ ತಂದೆ ಆಗಿದ್ದಾರೆ, ಮತ್ತೊಬ್ಬರು ಶಾರೀರಿಕ ತಂದೆ.
ಈಗ ನಿರಾಕಾರಿ ಆತ್ಮೀಯ ತಂದೆ ಹೇಗೆ ಬರ್ತಾರೆ? ಅವಶ್ಯವಾಗಿ ಅವರಿಗಂತೂ ಶರೀರ ಬೇಕಾಗತ್ತೆ. ಶಿವ್ ಬಾಬರವರು ಸಾಗರದಲ್ಲಿ ಎಲೆಯ ಮೇಲೆ ಬೆರಳನ್ನು ಚೀಪ್ತಾ ಬರ್ತಾರೆ ಅಂತ ಅಲ್ಲ, ಶರೀರ ಅಂತೂ ಬೇಕಾಗತ್ತೆ. ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರು ಅಂತ ಗಾಯನ ಮಾಡಲಾಗತ್ತೆ ಅಂದಾಗ ಬ್ರಹ್ಮ ತಂದೆನೂ ಕೂಡ ಬೇಕಾಗಿದೆ. ಬ್ರಹ್ಮನಿಗೆ ಶಿವ ತಂದೆ ಆಗಿದ್ದಾರೆ. ಆದ್ದರಿಂದ ಶಿವಬಾಬರವರು ಹೇಳ್ತಾರೆ, ನೀವು ಬ್ರಹ್ಮ ಅಥವಾ ಬ್ರಹ್ಮನ ಮಗಳು ಸರಸ್ವತಿಯನ್ನು ನೆನಪು ಮಾಡಬಾರ್ದು. ಅವರ ಮೂಲಕ ನಿಮಗೆ ಶಿವಬಾಬರವರ ನೆನಪು ಸಿಗತ್ತೆ. ಬ್ರಹ್ಮ ಮುಖವಂಶಾವಳಿಯಲ್ಲಿ ಸರಸ್ವತಿನೂ ಕೂಡ ಇದ್ದಾರೆ. ಜಗದಂಬೆಯ ದೊಡ್ಡ ಮೇಳ ಕೂಡ ಆಗತ್ತೆ, ಯಾಕೆಂದರೆ ಬಾಲಬ್ರಹ್ಮಚಾರಿಣಿ ಪವಿತ್ರರಾಗಿರ್ತಾರೆ. ಪವಿತ್ರತೆಯಿಂದಲೇ ಎಷ್ಟೊಂದು ಪ್ರಸಿದ್ಧತೆ ಆಗತ್ತೆ. ಜಗದಂಬೆಯ ಹೆಸರಂತೂ ಈ ಬ್ರಹ್ಮಾರವರಿಗೆ ಕೊಡಲಿಕ್ಕಂತೂ ಸಾಧ್ಯ ಇಲ್ಲ. ಅವಶ್ಯವಾಗಿ ಜಗದಂಬೆನೂ ಬೇಕು ಅಂದಾಗ ತಂದೆ ಹೇಗೆ ರಚನೆಯನ್ನು ರಚಿಸ್ತಾರೆ ಅದನ್ನು ಮಕ್ಕಳಿಗೆ ತಂದೆನೇ ತಿಳಿಸ್ಕೊಡ್ತಾರೆ. ಮಕ್ಕಳು ಅನೇಕರಿದ್ದಾರೆ. ರುಕ್ಮಿಣಿ, ಸತ್ಯಭಾಮೆ ಮುಂತಾದವರನ್ನ ಮದುವೆ ಆದರೂ ಅರ್ಥಾತ್ ತನ್ನವರನ್ನಾಗಿ ಮಾಡಿಕೊಂಡ್ರು ಅಂತ ಕೃಷ್ಣನಿಗೆ ಹೇಳ್ತಾರೆ. ಈ ರೀತಿ ಹೆಸರುಗಳನ್ನು ಬಹಳಷ್ಟು ಹಾಕಿದ್ದಾರೆ. ಹೇಗೆ ಹಿಟ್ಟಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾರೆ ಅಷ್ಟೇ ಸತ್ಯ ಅಂತೂ ಇದರಲ್ಲಿ ಇರತ್ತೆ. ಮಹಾಭಾರತ ಯುದ್ಧನೂ ಕೂಡ ಶಾಸ್ತ್ರಗಳಲ್ಲಿ ಗಾಯನ ಮಾಡಲಾಗಿದೆ. ನಂತರ ಅದಕ್ಕೆ ಮೂರನೇ ಮಹಾಯುದ್ಧ ಅಂತ ಹೇಳಿಬಿಡ್ತಾರೆ. ಇದೆಲ್ಲವೂ ರಿಹರ್ಸಲ್ ನಡೀತಾ ಇದೆ. ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ, ಮೂರನೇ ಮಹಾಯುದ್ಧನೂ ಕೂಡ ಇದೆ. ಈ ಯುದ್ಧವೂ ಕೂಡ ಬಹಳ ಜೋರಾಗಿ ನಡೆಯುತ್ತೆ ಅನ್ನೋದು ನೀವು ಮಕ್ಕಳಿಗೆ ಗೊತ್ತಿದೆ. ಇಲ್ಲಾಂದರೆ ಮೃತ್ಯು ಹೇಗೆ ಬರುತ್ತೆ? ಯಾದವ ಕುಲದ ವಿನಾಶ, ಕೌರವ ಕುಲದ ವಿನಾಶ ಆಗತ್ತೆ, ಬಾಕಿ ಪಾಂಡವರು ಮಾತ್ರ ಉಳ್ಕೊಳ್ತಾರೆ. ನೀವು ಪಾಂಡವ ಕುಲದವರು ಕುಳಿತುಕೊಂಡಿದ್ದೀರ, ನಿಮ್ಮ ಬುದ್ಧಿಯಲ್ಲಿ ಗೀತಾ ಜ್ಞಾನ ಇದೆ. ತಂದೆನೇ ಕುಳಿತು ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸ್ತಾರೆ, ಸಾಕ್ಷಾತ್ಕಾರವನ್ನು ಕೂಡ ಮಾಡಿಸ್ತಾರೆ. ಸ್ವಯಂ ತಿಳ್ಕೊಂಡಿರೋ ಕಾರಣ ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ. ಯಾವುದೆಲ್ಲ ಶಾಸ್ತ್ರ, ವೇದ ಮುಂತಾದವುಗಳನ್ನು ನೀವು ಓದಿದ್ದೀರಾ ಅದೆಲ್ಲದರ ಸಾರವನ್ನು ನಾನು ನಿಮಗೆ ತಿಳಿಸ್ತೇನೆ. ನನ್ನದು ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತೆಯಾಗಿದೆ. ಯಾವುದನ್ನು ನಾನು ಕಲಿಸ್ತೇನೆ ಅದನ್ನು ಕುಳಿತು ಪುಸ್ತಕಗಳನ್ನಾಗಿ ಮಾಡ್ತಾರೆ. ನಾನೇ ಬಂದು ನೀವು ಮಕ್ಕಳಿಗೆ ಯುದ್ಧದ ಮೈದಾನದಲ್ಲಿ ಜ್ಞಾನವನ್ನು ಕೊಡ್ತೇನೆ, ರಾಜಯೋಗವನ್ನು ಕಲಿಸ್ತೇನೆ. ಮಾಯೆ ಯುದ್ಧ ಆಗಿದೆ, ಆದರೆ ಅವರು ಸ್ಥೂಲವಾದ ಯುದ್ಧದ ಮೈದಾನವನ್ನು ತೋರಿಸ್ತಾರೆ. ಮುಖ್ಯವಾಗಿ ಯಾರೆಲ್ಲ ದೊಡ್ಡವರಿದ್ದಾರೆ ಅವರ ಜೀವನ ಚರಿತ್ರೆಯನ್ನು ತಿಳಿಸ್ತಾರೆ. ನಿಮ್ಮಲ್ಲಿನೂ ಕೂಡ ಮುಖ್ಯವಾಗಿ ಯಾರ್ಯಾರಿದ್ದಾರೆ ಅನ್ನೋದನ್ನು ತಿಳಿಸ್ತಾರೆ. ಇಲ್ಲಿ ಮುಖ್ಯವಾಗಿ ಸರಸ್ವತಿ ಇದ್ದಾರೆ, ಬ್ರಹ್ಮನೂ ಇದ್ದಾರೆ. ಅವರೇ ಯಜ್ಞವನ್ನು ಸ್ಥಾಪನೆ ಮಾಡಿದ್ರು. ನಂತರ ಯಾರೆಲ್ಲ ಶಾಖೆಗಳನ್ನು ಸ್ಥಾಪನೆ ಮಾಡಿದ್ದಾರೋ ಅವರಲ್ಲಿಯೂ ನಂಬರ್ ವಾರ್ ಪ್ರಿಯರಾಗಿದ್ದಾರೆ. ಶ್ರೀಮತದ ಮುಖೇನ ಬಹಳ ಮುಳ್ಳುಗಳಿಂದ ಮೊಗ್ಗು, ಮೊಗ್ಗಿನಿಂದ ಹೂ ಆಗಿರಿ ಅಂತ ತಂದೆ ತಿಳಿಸ್ತಾರೆ. ಯಾರು ಚೆನ್ನಾಗಿ ಧಾರಣೆ ಮಾಡಿಕೊಳ್ತಾರೆ ಅವರಿಗೆ ಹೂ ಅಂತ ಹೇಳಲಾಗತ್ತೆ. ಯಾರು ಪರಸ್ಪರದಲ್ಲಿ ದುಃಖ ಕೊಡ್ತಾರೆ ಅವರಿಗೆ ಮುಳ್ಳುಗಳು ಅಂತ ಹೇಳಲಾಗತ್ತೆ. ದುಃಖ ಕೊಡೋದು ಮುಳ್ಳಿನ ಕೆಲಸ, ಆದರೆ ಆ ಮುಳ್ಳುಗಳು ಜಡ ಆಗಿದೆ, ಇದು ಮನುಷ್ಯರ ಮುಳ್ಳು. ನಾನು ನಿಮ್ಮನ್ನು ಹೂವನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾರೆ. ಹೂವುಗಳು ಪರಸ್ಪರದಲ್ಲಿ ಅಪಾರ ಸುಖವನ್ನು ಕೊಡ್ತವೆ. ಅಲ್ಲಿ ಪ್ರಾಣಿಗಳು ಕೂಡ ಪರಸ್ಪರದಲ್ಲಿ ಸುಖ ಕೊಡುತ್ತೆ, ಆದರೆ ಕುರಿ ಹುಲಿ ಒಟ್ಟಿಗೆ ನೀರು ಕುಡಿಯತ್ತೆ ಅಂತ ಹೇಳ್ತಾರೆ. ಅರ್ಥಾತ್ ಅಲ್ಲಿ ದುಃಖ ಅಂತೂ ಇರೋದಿಲ್ಲ. ಅಂತಹ ಸ್ಥಿತಿಯನ್ನು ಈಗ ನೀವು ಮಕ್ಕಳು ಧಾರಣೆ ಮಾಡಿಕೊಳ್ಬೇಕು. ಸತ್ಯಯುಗದಲ್ಲಿದ್ದಾಗ ನಿಮಗೆ ಪ್ರಾರಬ್ಧ ಸಿಗತ್ತೆ. ಡ್ರಾಮಾ ಅನುಸಾರ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಧಾರಣೆಯನ್ನು ಮಾಡಿಕೊಳ್ತಾರೆ ಮತ್ತು ಧಾರಣೆಯನ್ನು ಮಾಡಿಸ್ತಾರೆ. ಪುರುಷಾರ್ಥ ಇಲ್ಲದೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ ತಂದೆ ಹೇಳ್ತಾರೆ. ಈ ಬ್ರಹ್ಮ ಈ ರೀತಿ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಆಸ್ತಿ ತಂದೆಯಿಂದ ಸಿಗುತ್ತೆ ಅಂತ ಹೇಳ್ತಾರೆ, ತಾಯಿಯಿಂದ ಅಂತೂ ಸಿಗೋದಿಲ್ಲ. ಬಲೆ ಜ್ಞಾನವನ್ನು ತಿಳಿಸ್ತಾರೆ, ಆದರೆ ಆಸ್ತಿ ಅವರಿಂದ ಸಿಗತ್ತೆ. ಅವರ ಆತ್ಮವೂ ಕೂಡ ನನ್ನ ಬಳಿ ಇರಬೇಕು, ನನ್ನನ್ನೇ ನೆನಪು ಮಾಡಬೇಕು. ನೆನಪೇ ಎಲ್ಲದರ ಆಧಾರ ಆಗಿದೆ. ತಂದೆ ಸಿಕ್ಕಿದ್ದಾರೆ ಅಂದರೆ ಎಲ್ಲನೂ ಸಿಕ್ತು. ತಂದೆ ಅರ್ಥಾತ್ ಅಲ್ಲ ಈಶ್ವರ, ಈಶ್ವರ ಅರ್ಥಾತ್ ತಂದೆ.
ಮಕ್ಕಳು ತಂದೆಯ ಬಳಿ ಜನ್ಮ ತೆಗೆದುಕೊಳ್ತಾರೆ. ಮಕ್ಕಳಿಗೆ ತಂದೆ ಸಿಕ್ಕಿದ್ದಾರೆ ಅಂದರೆ ಎಲ್ಲನೂ ಸಿಕ್ತು, ತಂದೆಯ ಪೂರ್ಣ ಆಸ್ತಿನೂ ಸಹ ಸಿಕ್ತು. ಸೆಕೆಂಡಿನಲ್ಲಿ ಇಡೀ ಆಸ್ತಿ ಸಿಗುತ್ತೆ. ಜನ್ಮವನ್ನು ತೆಗೆದುಕೊಂಡಿದ್ದೀರಾ ಮತ್ತು ಸೆಕೆಂಡಿನಲ್ಲಿ ತಂದೆಯ ಆಸ್ತಿಗೆ ಮಾಲೀಕರಾಗ್ತೀರಾ. ನಾನು ನಿಮ್ಮನ್ನು ಮಾಲೀಕರನ್ನಾಗಿ ಮಾಡ್ತೇನೆ, ನಾನಂತೂ ಮಾಲೀಕ ಆಗೋದಿಲ್ಲ ಅಂತ ತಂದೆ ಹೇಳ್ತಾರೆ. ನಾನು ಸದಾ ಕಾಲ ಕರ್ಮಾತೀತ ಸ್ಥಿತಿಯಲ್ಲಿನೇ ಇರ್ತೇನೆ. ನಾವು ಕರ್ಮ ಬಂಧನದಿಂದ ದೂರವಾಗಿ ಪುನಃ ಹೊಸ ಕರ್ಮ ಸಂಬಂಧದಲ್ಲಿ ಜೋಡಿಸ್ಬೇಕಾಗಿದೆ, ಕರ್ಮ ಸಂಬಂಧದಲ್ಲಿ ಬರಬೇಕಾಗಿದೆ. ಆದ್ದರಿಂದ ನೀವು ನಿಮ್ಮ ಕರ್ಮ ಬಂಧನದಿಂದ ದೂರಾಗಿ ಪುನಃ ಹೊಸ ಕರ್ಮ ಸಂಬಂಧದಲ್ಲಿ ಬರಬೇಕು. ಆದ್ದರಿಂದ ಪುರುಷಾರ್ಥವನ್ನು ಮಾಡಿ. ಪುರುಷಾರ್ಥ ಮಾಡಿಸುವಂಥವರು ತಂದೆ ಆಗಿದ್ದಾರೆ. ಇದು ಅದ್ಭುತವಾದ ಮಾತುಗಳು. ತಂದೆ ಕುಳಿತು ತಿಳಿಸ್ತಾರೆ, ಬೇರೆಲ್ಲ ಗುರುಗಳು ಮನುಷ್ಯರಾಗಿದ್ದಾರೆ, ನಾನಂತೂ ಮನುಷ್ಯ ಆಗೋದಿಲ್ಲ, ನನಗಂತೂ ಶರೀರನೇ ಇಲ್ಲ. ಬ್ರಹ್ಮ ವಿಷ್ಣು ಶಂಕರರಿಗೆ ಸೂಕ್ಷ್ಮ ಶರೀರ ಇದೆ, ಅವರಿಗೆ ದೇವತೆ ಅಂತ ಹೇಳಲಾಗತ್ತೆ, ಆದರೆ ನನಗೆ ದೇವತೆ ಅಂತ ಹೇಳೋದಿಲ್ಲ. ಸರ್ವಶ್ರೇಷ್ಠ ಆದ ಭಗವಂತ ಅಂತ ಹೇಳ್ತಾರೆ. ತ್ವಮೇವ ಮಾತಶ್ಚಪಿತ ತ್ವಮೇವ ಅಂತ ಗಾಯನ ಇದೆ ಅಂದಾಗ ಅವರೇ ತಂದೆ ತಾಯಿಯಾದರು. ತಂದೆನೇ ದತ್ತು ತೆಗೆದುಕೊಳ್ತಾರೆ, ಮಾತೆಯರ ಸೇವೆ ಮಾಡ್ತಾರೆ. ಶಿವ ಬಾಬರವರು ಬ್ರಹ್ಮ ಮುಖದ ಮುಖೇನ ಬ್ರಾಹ್ಮಣ ಬ್ರಾಹ್ಮಣಿಯರನ್ನು ರಚನೆ ಮಾಡ್ತಾರೆ. ಇದು ಬ್ರಹ್ಮ ಮುಖ ವಂಶಾವಳಿಯಾಗಿದೆ. ಇವರನ್ನು ತಮ್ಮ ರಥವನ್ನಾಗಿ ಮಾಡಿಕೊಂಡು ರಚನೆಯನ್ನು ರಚಿಸ್ತಾರೆ. ಬ್ರಹ್ಮನ ಮುಖ ವಂಶಾವಳಿ ಬ್ರಾಹ್ಮಣ ಬ್ರಾಹ್ಮಣಿಯರಾಗ್ತೀರಿ, ಆದರೆ ಬ್ರಹ್ಮನಿಂದ ಆಸ್ತಿಯಂತೂ ಸಿಗೋದಿಲ್ಲ. ಬ್ರಹ್ಮನ ಬಳಿ ಏನಿದೆ ಏನೂ ಕೂಡ ಇಲ್ಲ, ಎಲ್ಲವನ್ನ ಸನ್ಯಾಸ ಮಾಡಿದ್ದಾರೆ. ಬ್ರಹ್ಮರವರ ಬಳಿ ಏನೂ ಇಲ್ಲ, ದೇಹ ಸಹಿತ ಎಲ್ಲವನ್ನ ಕೊಟ್ಟಿದ್ದಾರೆ, ಸರ್ವ ಧರ್ಮವನ್ನು ತ್ಯಾಗ ಮಾಡಿದ್ದಾರೆ. ಹೇಳಲಾಗತ್ತೆ ಅಲ್ವಾ, ಸರ್ವ ಧರ್ಮಾಣಿ ಪರಿತ್ಯಜ್ಯ. ನಾನು ಆತ್ಮ ಆಗಿದ್ದೇನೆ, ದೇಹದಿನ ತಂದೆಗೆ ಮಗುವಾಗಿದ್ದೇನೆ ಅಂತ ಇವರ ಆತ್ಮನೂ ಕೂಡ ಹೇಳುತ್ತೆ. ಇವರು ನನ್ನ ಅತಿ ಪ್ರಿಯ ಮಗು ಆಗಿದ್ದಾರೆ ಅಂತ ತಂದೆ ಹೇಳ್ತಾರೆ. ಆದರೆ ಪ್ರಜೆಗಳು ತಾಯಿಯ ಮೂಲಕ ರಚನೆ ಆಗ್ತಾರೆ. ನೀವೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರು, ಪುರುಷಾರ್ಥ ಮಾಡ್ತಾ ಇದ್ದೀರಾ. ನೀವು ಬ್ರಾಹ್ಮಣರು ಅಷ್ಟು ಮಧುರರಾಗಬೇಕು, ಎಲ್ಲರಿಗೂ ಸುಖವನ್ನು ಕೊಡಬೇಕು. ತಂದೆ ಎಷ್ಟು ಮಧುರವಾಗಿದ್ದಾರೆ ಅಷ್ಟೇ ನೀವು ಕೂಡ ಮಧುರರಾಗಬೇಕು. ತಂದೆ ಬಹಳ ಪ್ರೀತಿಯಿಂದ ಹೇಳ್ತಾರೆ, ಮಧುರಾತಿ ಮಧುರ ಮುದ್ದಾದ ಮಕ್ಕಳೇ. ಶಿವ ಬಾಬರವರು ಎಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾರೆ, ಮಕ್ಕಳೇ ಸದಾ ಖುಷಿಯಾಗಿ ಇದ್ದೀರಾ. ತಂದೆನೂ ಕೂಡ ಹೇಳ್ತಾರೆ, ಎಂದಿಗೂ ಮಾಯೆ ಯುದ್ಧ ಮಾಡೋದಿಲ್ವಾ, ಮಾಯೆ ಬಿರುಗಾಳಿ ಬಹಳಷ್ಟು ಬರುತ್ತೆ, ಬಾಕ್ಸಿಂಗ್ನಲ್ಲಿ ಸೋಲ್ಬಾರ್ದು, ಸಮರ್ಥನಾದ ಮಾಲೀಕ ಕುಳಿತಿದ್ದಾರೆ, ಮಾಯೆನೂ ಕೂಡ ಕಡಿಮೆ ಏನಿಲ್ಲ, ಆದರೆ ಎಲ್ಲರನ್ನೂ ಕೂಡ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ತಿಳ್ಕೊಂಡಿದ್ದೀರಾ ಶಕ್ತಿಶಾಲಿ ಯಾರಾಗಿದ್ದಾರೆ, ಮಾಯೆಯ ಮೇಲೆ ವಿಜಯವನ್ನು ಪಡ್ಕೊಳ್ಳುವಂಥವರು. ಅವಶ್ಯವಾಗಿ ಬ್ರಹ್ಮಪುತ್ರ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿದ್ದಾರೆ, ಅಂದರೆ ಬ್ರಹ್ಮ ತಂದೆ. ಅವರು ಪುರುಷ ಆಗಿದ್ದಾರೆ. ನಂತರ ನಂಬರ್ ವಾರ್ ನೀವು ಗಂಗೆಯರಾಗಿದ್ದೀರಾ. ಅಣ್ಣಂದರು ಕೂಡ ಬಹಳಷ್ಟು ಮಂದಿ ಇದ್ದಾರೆ. ಜಗದೀಶ್ ಬಾಯಿಜಿ ಸಂಜಯ್ ಆಗಿದ್ದಾರೆ. ಅವರಿಗೆ ತಿಳಿಸ್ಕೊಡುವ ಬಹಳ ಯುಕ್ತಿಗಳು ಚೆನ್ನಾಗಿ ಗೊತ್ತಿದೆ. ಇದು ಮಿಲಿಟರಿ ಆಗಿದೆ. ಮುಖ್ಯವಾಗಿ ಕಮಾಂಡರ್, ಮೇಜರ್, ಜನರಲ್ ಮುಂತಾದವರೆಲ್ಲರೂ ಕೂಡ ಇರ್ತಾರೆ. ಆದರೆ ಇದು ಗುಪ್ತವಾದ ಆತ್ಮಿಕ ಸೇನೆ. ಹೋಲಿಕೆ ಅಂತೂ ಆಗತ್ತೆ ಅಲ್ವಾ. ಅವರು ಕೌರವ ಪಾಂಡವರ ಹೋಲಿಕೆಯನ್ನು ಉಲ್ಟಾ ಮಾಡಿದ್ದಾರೆ. ಈಗ ನಿರ್ಣಯ ತೆಗೆದುಕೊಳ್ಳಿ ಅಂತ ತಂದೆ ತಿಳಿಸ್ತಾರೆ. ನನ್ನ ಸುಮತ ಶ್ರೀಮತದಂತೆ ನೀವು ನಡೀಬೇಕಾಗಿದೆ. ಜನ್ಮ ಜನ್ಮಾಂತರದಿಂದ ಕೆಟ್ಟ ಮತದಂತೆ ನಡೀತಾ ಇದ್ದೀರಾ, ಇದು ಸುಮತವಾಗಿದೆ. ಶಾಸ್ತ್ರಗಳಲ್ಲಿ ಪಕ್ಷಿಗಳು ಸಾಗರವನ್ನು ಆಕ್ರಮಣ ಮಾಡಿಕೊಳ್ತು ಅಂತ ಬರೀತಾರೆ. ಈಗ ಪಕ್ಷಿಗಳು ಸಾಗರವನ್ನು ನುಂಗ್ಲಿಕ್ಕಂತೂ ಸಾಧ್ಯ ಇಲ್ಲ. ನೀವು ಮಕ್ಕಳು ಪಕ್ಷಿಗಳಾಗಿದ್ದೀರಾ, ಜ್ಞಾನದ ಧ್ವನಿಯನ್ನು ಮಾಡ್ತೀರಾ. ನೀವು ಜ್ಞಾನ ಸಾಗರವನ್ನು ಪೂರ್ಣವಾಗಿ ಪಡಿತೀರಾ. ಅವರ ಆಸ್ತಿಯನ್ನು ಪಡ್ಕೊಂಡು ನೀವು ಎಲ್ಲವನ್ನು ಪಡ್ಕೊಂಡ್ಬಿಡ್ತೀರಾ. ತಂದೆಗೋಸ್ಕರ ರಾಜ್ಯಭಾಗ್ಯ ಅಂತೂ ಇರೋದಿಲ್ಲ, ಪೂರ್ಣವಾಗಿ ನೀವೇ ತೆಗೆದುಕೊಳ್ತೀರಾ. ಬಾಕಿ ಯಾವುದೇ ಸ್ಥೂಲವಾದ ಪಕ್ಷಿಗಳಂತೂ ಇಲ್ಲ, ನೀವು ಪಕ್ಷಿಗಳೇ ಸಾಗರವನ್ನು ಆಕ್ರಮಣ ಮಾಡ್ತೀರಾ. ಇಲ್ಲಿಯ ಮಾತನ್ನು ಅಲ್ಲಿ ಪಕ್ಷಿಗಳಿಗೆ ಹೋಲಿಸಿದ್ದಾರೆ. ನಿಮಗೆ ರತ್ನಗಳನ್ನು ಕೊಡ್ತಾ ಇದ್ದಾರೆ, ಇಲ್ಲಿ ಜ್ಞಾನ ರತ್ನಗಳ ಮಾತುಗಳಾಗಿವೆ. ಅಲ್ಲಿ ನೀರಿನ ಸಾಗರವನ್ನು ತೋರಿಸ್ತಾರೆ, ಇದಂತೂ ಜ್ಞಾನ ರತ್ನ.
ರೂಪ ಬಸಂತನ ಕಥೆಯನ್ನು ಕೇಳಿದ್ದೀರಾ? ತಂದೆ ರೂಪ ಬಸಂತಾಗಿದ್ದಾರೆ, ಅವರು ಬಂದು ರತ್ನಗಳನ್ನು ಕೊಡ್ತಾರೆ. ನೀವು ಮಕ್ಕಳಿಗೆ ಗೊತ್ತಿದೆ ಅದರದ್ದು ಯಾವುದೇ ಬೆಲೆ ಇಲ್ಲ ರತ್ನಗಳದ್ದು. ಇದಂತೂ ಜ್ಞಾನದ ಮಾತಾಗಿದೆ, ಇದರಿಂದ ಬಹಳ ದೊಡ್ಡ ಸಂಪಾದನೆ ಆಗತ್ತೆ. ತಂದೆ ಇವರ ಮೂಲಕ ನಿಮಗೆ ರತ್ನವನ್ನು ಕೊಡ್ತಾ ಇದ್ದಾರೆ. ತಂದೆ ಜ್ಯೋತಿ ಸ್ವರೂಪ ಆಗಿದ್ದಾರೆ, ಜ್ಞಾನ ಸಾಗರ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಜ್ಞಾನವನ್ನೇ ತಿಳಿಸ್ತಾರೆ. ನೀವು ಜ್ಯೋತಿ ಸ್ವರೂಪ ಆಗಿದ್ದೀರಾ, ಆದರೆ ಜ್ಞಾನ ಸಾಗರ ಒಬ್ಬರೇ ಆಗಿದ್ದಾರೆ, ಅವರೇ ಬಂದು ರಾಜಯೋಗವನ್ನು ಕಲಿಸ್ತಿದ್ದಾರೆ. ಮೊದಲು ಬ್ರಹ್ಮನಿಗೆ, ನಂತರ ನೀವು ಮಕ್ಕಳಿಗೆ ಕುಳಿತು ಜ್ಞಾನವನ್ನು ಕೊಡ್ತಾರೆ, ಮಕ್ಕಳನ್ನು ರೂಪ ಬಸಂತರನ್ನಾಗಿ ಮಾಡ್ತಾರೆ. ನಿಮ್ಮ ಆತ್ಮನ ಜೋಳಿಗೆಯನ್ನು ಒಂದೇ ಬಾರಿ ಬಂದು ತುಂಬುತ್ತಾರೆ. ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ನೀವು ತುಂಬಿಕೊಳ್ತಾ ಇದ್ದೀರಾ. ನನ್ನ ಜೋಳಿಗೆಯನ್ನು ತುಂಬಿಸಿ ಅಂತ ಸಾಧು ಮುಂತಾದವರು ಹೇಳ್ತಾರೆ. ಆ ಭಕ್ತಿ ಮಾರ್ಗದ ಜೋಳಿಗೆಯಲ್ಲಿ ಏನಿಟ್ಟಿದ್ದಾರೆ? ಏನೂ ಇಲ್ಲ, ಬೇಡ್ತಾ ಇರ್ತಾರೆ. ಇದು ಬುದ್ಧಿರೂಪಿ ಜೋಳಿಗೆಯಾಗಿದೆ. ನೆನಪಿನಿಂದ ಪವಿತ್ರರನ್ನಾಗಿ ಮಾಡ್ತಾರೆ ಮತ್ತು ಮತ್ತು ಪಾತ್ರೆ ಬಹಳ ಶುದ್ಧವಾಗಿರಬೇಕು. ಜ್ಞಾನವೂ ಕೂಡ ಬ್ರಹ್ಮಚರ್ಯದಲ್ಲಿ ಚೆನ್ನಾಗಿ ಧಾರಣೆ ಆಗತ್ತೆ. ಅಲ್ಲಿ ಚಿಕ್ಕ ಮಕ್ಕಳಿರ್ತಾರೆ, ಆದರೆ ಇಲ್ಲಿ ವೃದ್ಧರು ಯುವಕರು ಎಲ್ಲರೂ ಕೂಡ ಇದ್ದಾರೆ. ಯೋಗದಿಂದ ಬುದ್ಧಿಯ ಪಾತ್ರೆ ಶುದ್ಧ ಆಗತ್ತೆ, ಬುದ್ಧಿಯ ಬೀಗ ತೆರೆಯತ್ತೆ. ನಾವು ಮಕ್ಕಳಲ್ಲಿ ಯುದ್ಧದ ಮೈದಾನದಲ್ಲಿ ಮುಖ್ಯವಾಗಿ ಯಾರಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಬ್ರಹ್ಮ ಮತ್ತು ಜಗದಂಬಾ ಸರಸ್ವತಿ ಇವರ ಹೆಸರು ಕೂಡ ಬಹಳ ಪ್ರಸಿದ್ಧವಾಗಿದೆ. ಈ ಬ್ರಹ್ಮ ಬಾಬಾ ಗುಪ್ತವಾಗಿದ್ದಾರೆ, ಮಮ್ಮಾರವರ ಹೆಸರು ಶಕ್ತಿ ಸೇನೆಯಲ್ಲಿ ಇದೆ. ಜಗದಂಬೆಯವರು ಬ್ರಹ್ಮನ ಮಗಳು ಸರಸ್ವತಿಯಾಗಿದ್ದಾರೆ. ಇವರ ತಾಯಿ ಯಾರು? ಇವೆಲ್ಲ ಗುಹ್ಯವಾದ ಮಾತುಗಳನ್ನು ಈಗ ತಿಳಿಸ್ತಾರೆ. ಅವಶ್ಯವಾಗಿ ಕಲ್ಪದ ಮೊದಲು ಕೂಡ ತಿಳಿಸಿದ್ರು, ಆದರೆ ಈಗಲೂ ಹೇಳ್ತಾರೆ, ಗುಹ್ಯವಾದ ಮಾತುಗಳನ್ನು ತಿಳಿಸ್ಕೊಡ್ತೇನೆ. ಅನೇಕ ಮಕ್ಕಳು ಬರ್ತಾರೆ ಅನ್ನೋದು ಗೊತ್ತಿದೆ, ಅಂತಿಮದಲ್ಲಿ ವೃದ್ಧಿಯನ್ನು ಪಡೀತಾರೆ. ಅನೇಕ ಮಕ್ಕಳು ಬರ್ತಾರೆ, ಅಂತಿಮದಲ್ಲಿ ವೃದ್ಧಿಯೂ ಆಗತ್ತೆ. ವಿಘ್ನನೂ ಅವಶ್ಯವಾಗಿ ಬರುತ್ತೆ, ಆದರೆ ವೃಕ್ಷವು ಅವಶ್ಯವಾಗಿ ಫಲೀಭೂತ ಆಗಲೇಬೇಕು. ಕೆಲವರು ಕಿಂಗ್ ಆಫ್ ಫ್ಲವರ್ ಆಗಿದ್ದಾರೆ. ಹೇಗೆ ಮಾಲೆಯ ಮೇಲೆ ಬಾಬರವರ ರೂಪ ಇದೆ, ನೀವು ಅದೇ ರೂಪದವರು ಆಗಿದ್ದೀರಾ. ಈಗ ನಿಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳಿಕ್ಕೆ ತಂದೆ ರೂಪ ಬಸಂತರಾಗಿ ಬಂದಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಮುಳ್ಳಿನಿಂದ ಹೂವನ್ನಾಗಿ ಮಾಡುವ ಸೇವೆ ಮಾಡಬೇಕು. ತಂದೆಯ ಸಮಾನ ರೂಪ ಬಸಂತರಾಗಬೇಕು. ಸಮರ್ಥ ಮಾಲೀಕನ ಶ್ರೀಮತದಂತೆ ನಡೆದು ಮಾಯಾಜೀತ ಜಗಜ್ಜೀತರಾಗಬೇಕು. ಎಂದಿಗೂ ಸೋಲನ್ನು ಅನುಭವಿಸಬೇಡಿ. ವರದಾನ: ಸ್ವಮಾನದ ಜೊತೆ ನಿರ್ಮಾಣರಾಗಿ ಎಲ್ಲರಿಗೂ ಮಾನ್ಯತೆ ಕೊಡುವಂಥವರು ಪೂಜ್ಯನೀಯ ಆತ್ಮಭವ. ವಿಶ್ಲೇಷಣೆ: ಯಾವ ಮಕ್ಕಳು ಅವಿನಾಶಿ ಸ್ವಮಾನದಲ್ಲಿರ್ತಾರೆ ಅವರೇ ಪೂಜ್ಯ ಆತ್ಮಗಳಾಗ್ತಾರೆ. ಆದರೆ ಎಷ್ಟು ಸ್ವಮಾನ ಇರುತ್ತೆ ಅಷ್ಟೇ ನಿರ್ಮಾಣ, ಸ್ವಮಾನದ ಅಭಿಮಾನ ಇರಬಾರ್ದು. ಈ ರೀತಿಯೆಲ್ಲ ನಾವಂತೂ ಶ್ರೇಷ್ಠರಾಗಿದ್ದೀವಿ, ಬೇರೆಯವರು ಕನಿಷ್ಠರು ಅಥವಾ ಅವರ ಪ್ರತಿ ಘೃಣಾಭಾವ ಇರಬಾರ್ದು. ಎಂತಹವರೇ ಆತ್ಮಗಳಿರಲಿ, ಆದರೆ ಎಲ್ಲರ ಪ್ರತಿ ದಯಾದೃಷ್ಟಿ ಇರಲಿ, ಅಭಿಮಾನದ ದೃಷ್ಟಿ ಅಲ್ಲ. ಇಂತಹ ನಿರ್ಮಾಣ ಆತ್ಮಗಳು ಪ್ರತಿಯೊಬ್ಬರನ್ನೂ ಆತ್ಮಿಕ ದೃಷ್ಟಿಯಿಂದ ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾ ಮಾನ್ಯತೆಯನ್ನು ಕೊಡ್ತಾರೆ, ಅಪಮಾನ ಮಾಡೋದಿಲ್ಲ. ಸ್ಲೋಗನ್: ಬಾಬ್ ದಾದಾರವರ ಸ್ನೇಹದ ಆಶೀರ್ವಾದದಿಂದ ಪಾಲನೆ ಪಡೀತಾ ಹಾರ್ತಾ ಹೋಗಿ, ಇದೇ ಶ್ರೇಷ್ಠ ಪುರುಷಾರ್ಥ ಆಗಿದೆ. ಒಳ್ಳೆಯದು. ಓಂ ಶಾಂತಿ.